ಪಾಪ ಇವರಿಗೆ ಅಚ್ಚುಮೆಚ್ಚಿನ ರೈತ. ನಿನ್ನ ಮದುವೆಯಾಗಿ 10 ವರ್ಷ ಗತಿಸಿದರು, ನಿನ್ನ ಹೆಂಡತಿಯ ಮಡಿಲಲ್ಲಿ ಒಂದು ಮಗು ಕೂಡ ಇಲ್ಲ. ಏನು ಅವಳ ಯೌವನದ ಮಾತ ಜನನಿ? ಜನರಿಗೆಲ್ಲ ನಿನ್ನಂತ ಸುಂದರವಾದ ಕಂದಲ ಬೀ ಬೇಕೇ ಬೇಕು. ನಿನ್ನನ್ನು ಅನುಭವಿಸಿದ ನಂತರ ನಾಗ ನಿನ್ನ ತಂಗಿ ಎಂಬ ಹರೆಯದ ಹಾರುವ ಹತ್ತೆಯ ರೆಕ್ಕೆಯನ್ನು ಕತ್ತರಿಸಿ ಅವಳ ಶೀಲವನ್ನು ಕುಕ್ಕಿ ತಿನ್ನಲು ಬಿಡಲಾರದು ಈರನ ಹತ್ತು. ಈ ಪ್ರಪಂಚದಲ್ಲಿ ತೇಲಾಡುತ್ತಿರುವ ನಿಮ್ಮಂತ ಪಾರಿವಾಳಗಳಿಗೆ ದಡಿ ಹಾಕುವ ಮಾತುಗಾರ ಈ ವಿಷಯ ಕಂಡ ಪ್ರೇಚನೀಯನಾಗಿರೋ ಈ ನಾನು ಈ ಊರ ಮುಖ್ಯಮಂತ್ರಿಯ ಸ್ನೇಹಿತ. ಈ ರಾಜಕೀಯ ನನ್ನ ಕೈಯಲ್ಲಿದೆ. ರಾಜಕೀಯ ನಿನ್ನ ಕೈಯಲ್ಲಿದ್ರೆ ನಾನೇನ್ ಮಾಡ್ಬೇಕು? ಓಹೋ, ಇವಳು ನನ್ನ ಬದ್ಧ ವೈರಿಯ ತಂಗಿ. ಇವಳನ್ನು ಹೇಗಾದ್ರೂ ಮಾಡಿ ನನ್ನ ಕಡೆ ಒಲಿಸಿಕೊಳ್ಳಲೇಬೇಕು. ಯಾಕೆ ಹೆದರಿಬಿಟ್ಟೆ? ಯಾವ ಪ್ರೇಮ? ಪ್ರೇಮನ? ನಿಮಗೆ ಗೊತ್ತ ನನ್ನ ಹೆಸರು? ಮೊನ್ನೆ ನಿಮ್ಮ ಅಣ್ಣನ ವಿಷಯಲ್ಲ ಹೇಳಿದ್ರು, ಅದಕ್ಕೆ ಹೇಗಿದೆ ಎಂದು ಸ್ವಲ್ಪ ಹೊತ್ತು ಆಟವಾಡಿಸಿದೆ ಪ್ರೇಮ. ಹೌದಲ್ರಿ, ಮೊನ್ನೆ ನಮ್ಮ ಮನೆಯಲ್ಲಿ ಮಾತಾಡ್ತಾ ಇದ್ರು. ಅದು ನೀವಿನ? ಹೌದು ಪ್ರೇಮ, ನಿಮ್ಮ ಬಗ್ಗೆ ತುಂಬಾ ಹೇಳಿದರು. ಸರಿ, ಹಾಗಾದ್ರೆ ನಾನಿನ್ನು ಬರ್ತೇನೆ. ಇಲ್ಲ ಪ್ರೇಮ, ಹಾಗೆ ಹೋದ್ರೆ ಹೇಗೆ? ಯಾಕೆ ನಾನು ನಿಮಗೆ ಹಾಗೇನಿಲ್ಲ, ಯಾಕಂದ್ರೆ ನೀವು ನಮ್ಮ ಅಣ್ಣ ನೋಡಿರೋಣ, ಅದಕ್ಕೆ ನಮ್ಮ ಅಣ್ಣ ಹೇಗಂತಾರೆ ಹಾಗೆ ನಮ್ಮ ಅಣ್ಣ ಇಷ್ಟನೆ ನನ್ನ ಇಷ್ಟ. ಅಂತೂ ನನ್ನ ಕಾಮದ ಬಲೆಯಲ್ಲಿ ಬಿದ್ದ ಹಕ್ಕಿ ನೀನಾದೆ. ಪ್ರೇಮ ನನ್ನ ಮೋಸದ ಜಾಲದಲ್ಲಿ ಸಿಕ್ಕಾಯ್ತು. ಹಾ ಪ್ರೇಮ, ಇದು ನನ್ನ ಮೊದಲನೇ ಮದುವೆ ಮೇಲನ್ನ. ಇದು ನೆನಪಲ್ಲಿ ಇರಬೇಕಾದ್ರೆ ಈ ನಿನ್ನ ಹೃದಯದಿಂದ ಒಂದು ಪ್ರೇಮ ಗೀತನಾದರೂ ಹಾಡು. ಮದುವೆಗೆ ಮುಂಚೆ ಈ ರೀತಿ ನಡ್ಕೊಳ್ಳೋದು ಅದೆಲ್ಲ ಸರಿಯಲ್ಲ. ಮದುವೆ ಆದ್ಮೇಲೆ ಹಾಗೆ ಹೇಳ್ದಾಗೆ ಕೇಳ್ತೀನಿ. ನಾನೇನು ಬರ್ಲೆ? ನೀನೇನು ಹೆದರಬೇಡ ಪ್ರೇಮ, ನಾನಿರುವೆ. ಈ ತಂಗಾಲಿ ತೇಲಿ ಬರ್ರಿ ಸುಮಧುರ. ಆಯ್ತು ನೋಡಿ, ಹಾಡಿದ ತಕ್ಷಣ ಹೋಗ್ತೀನಿ. ಆಯ್ತೆ ಸಂತೋಷ.
ಶ್ರೀಮಂತರ ಕತ್ತನ್ನು ಕತ್ತರಿಸಿದ
ತೋರಿಸಿ ಎದುರಿಸಲು ಬಂದಕ್ಕೂ ನೀ ಕೇಳು ಇಲ್ಲಿ. ನಿನ್ನಂತ ನೂರಾರು ಜನರಿಗೆ ಮಚ್ಚು ಕಟ್ಟು ತರಬೇತಿ ಕೊಡಿಸಿ ಸಿಕ್ಕ ಸಿಕ್ಕ ಗಲ್ಲಿಗಳಲ್ಲಿ ತರ್ಪದ ಬಾಳಿಕೆ ಬರೆದು ಒಂದು ಫೋನ್ ಹಾಕಿದರೆ ಸಾಕು, ನೀನು ನಿಂತ ಜಾಗದಲ್ಲಿ ನಿನ್ನನ್ನು ಫಿನಿಶ್ ಮಾಡಿ ದಕ್ಕಿಸಿಕೊಳ್ಳೋದು. ನಾನು ದೊಡ್ಡಕರು ನನ್ನ ಕೈಲಿರುವರು. ನನ್ನ ಮಗನೇ ನಿಜವಾಗಿ ನೀನು ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದರೆ ಈಗಲೇ ಕಳುಹಿಸಿ ಅವರನ್ನು ನನ್ನ ಕಾಲ ಮೆಟ್ಟಿಲನ್ನಾಗಿ ಮಾಡಿಕೊಂಡು ನಿನ್ನ ಗಂಟಲ ಕಣ್ಣೆಯನ್ನು ಹರಿಯದಿದ್ದರೆ ಶಾಡಿಗಾಗಿ ಶಿರಿದಪ್ಪ ಸುನಾಮಿನೇ ಅಲ್ಲ. ಸುಮ್ಮನೆ ನಿಂದ ಹೊರಟು ಹೋಗು, ಇಲ್ಲದಿದ್ದರೆ ಅವರ ಕೈಯಿಂದ ನಿನ್ನ ಪ್ರಾಣ ಕಳೆದುಕೊಳ್ಳೋದು ಖಚಿತ. ಏನೋ ಮಾಡಿದ ಸುಳಿ, ಈ ಮಗ ಬರದಿದ್ದರೆ ಇಷ್ಟೊತ್ತಿಗೆ ನಿನ್ನ ಪ್ರಾಣ ಖಂಡಿತ ಹೋಗುತ್ತಿತ್ತು. ಹೌದು, ನಾನೀಗ ಇಲ್ಲಿಂದ ಹೋಗಿ ಮೊದಲು ಮಂತ್ರಿಗಳಿಗೆ ತಿಳಿಸಿ ಆಮೇಲೆ ನನ್ನ ಗ್ಯಾಂಗ್ನ ಇವನ್ನ ಕೊಲೆ ಮಾಡಿಸಬೇಕು. ಲೇ ಶಕ್ತಿ, ಯಾವ ಶಕ್ತಿ ಆದ್ರೇನಂತೆ ನಮ್ಮ ಪವರ್ ಮುಂದೆ ನಿನ್ನ ಆಟ ನಡೆಯಲಾರದು. ಏ ನಡಿಕೆ, ಈ ದಿನ ನೀನು ಬಚಾವ್ ಮಾಡ್ರೇನಂತೆ ದಿನ ಬೆಳಗಾದ್ರೂ ಆ ಸ್ಕೂಟ ಹುಟ್ಟಲೇಬೇಕು. ಅದರಂತೆ ಮುಂದಿನ ದಿನ ನೀನೇ ನನ್ನ ಬಲಿ. ಶಕ್ತಿ ಬರ್ತೀನಿ ಮತ್ತೊಮ್ಮೆ ತಳ್ಳುವೆ. ನಿಮಗೆ ತುಂಬಾ ಧನ್ಯವಾದ. ನಿಮ್ಮ ಹೆಸರೇನು? ಶಕ್ತಿ ಅಲ್ವೇ? ಅದನ್ನೆಲ್ಲ ನಿನಗೆ ಬೇಡ, ನನ್ನದು ಅರ್ಜೆಂಟ್ ಕೆಲಸ, ದಾರಿ ಬಿಡು. ಅಷ್ಟೊಂದು ಕೋಪೆ ನನ್ನ ಮೇಲೆ? ಏ ಹೇಳೆ, ನನ್ನ ಶಾಡಿನ ಬರ ಶುರು ನನ್ನೆ ನನ್ನ ತಲೆಯಲ್ಲಿ ತುಂಬಿಕೊಂಡ ಮಾತನಾಡಿದ ತಕ್ಷಣ ನನ್ನ ಕೋಪ ತಂದವಾಗಲು ಸಾಧ್ಯವಿಲ್ಲ. ಮನಸ್ಸು ಚಿನ್ನದಂತೆ ಆದ್ರೆ ಮಾತು ಸಿಡಿಲಿನಂತೆ. ಮನಸ್ಸಿನಲ್ಲಿ ಏನು ನೂಗಿರಬೇಕು ಅದಕ್ಕೆ ಈ ರೀತಿ. ನೋಡಿ, ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದೇನೆ. ನಾನು ನನ್ನನ್ನು ಪ್ರೀತಿಸುವೆ, ಸುಮ್ಮನೆ ನನ್ನನ್ನು ಕೆರಳಿಸದೆ ಇಲ್ಲಿಂದ ಹೊರಟು ಹೋಗು. ನೋಡಿ, ನೀವು ಒಪ್ಪಿದ್ರೆ ಇದೇ ಕಾಡಿನಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತೇನೆ. ಪ್ರೇಮ, ನಿನ್ನ ಸಂತೋಷಕ್ಕೆ ಈ ಕ್ಷಣ ನಿನ್ನೊಂದಿಗೆ ಹಾಡಿ ಕುಣಿವೆ, ಆದರೆ ನಾನೆಂದಿಗೂ ನಿನ್ನನ್ನು ಪ್ರೀತಿಸಲಾರೆ. ನಾನು ಯಾವತ್ತೂ ನಿನ್ನನ್ನು ಬಿಡಲಾರೆ. I love you. I love you. I love you. I love you. I love you.